ಮೂರು ಪಾಲಿಕೆಯಲ್ಲಿ ಸಿಎಂ ಬೊಮ್ಮಾಯಿ ನೇತೃತ್ವದಲ್ಲಿ ಜಯಶಾಲಿಯಾಗಿದ್ದು ಇದು ಪಕ್ಷದ ಜಯ ಎಂದು ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದರು. ವಿಜಯಪುರದಲ್ಲಿ ಮಾತನಾಡಿದ ಅವರು ಸಿಎಂ ಬೊಮ್ಮಾಯಿ ಅವರಿಗೆ ಮೊದಲ ಜಯ ಸಿಕ್ಕಿದ್ದು ಆದರೆ ಬೆಳಗಾವಿ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಎಂಇಎಸ್ ಗೆ ಭಾರಿ ಮುಖವಂಗವಾಗಿದೆ. ದೇಶ ಅಂತ ಬಂದಾಗ ಎಲ್ಲರೂ ಬಿಜೆಪಿಗೆ ಸಾಥ್ ನೀಡುತ್ತಾರೆ ಎಂದರು. ಸ್ಪಷ್ಟ ಬಹುಮತ ಕೊಟ್ಟಿದ್ದಾರೆ. ಇದು ಪಕ್ಷದ ಜಯ. ಇದು ಬೊಮ್ಮಾಯಿ ನೇತೃತ್ವದಲ್ಲಿ ಮೊದಲನೇ ಜಯ. ಬೊಮ್ಮಾಯಿ ಅವರ ನೇತೃತ್ವಕ್ಕೆ ಸಿಕ್ಕ ಮೊದಲ ಜಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತಾರೆ. ಈಗ ಅಮಿತ್ ಶಾ ಅವರು ಗೃಹ ಮಂತ್ರಿಗಳು ಮತ್ತು ನಮ್ಮ ಪಕ್ಷದ ನಂಬರ್ ಟೂ ಪ್ರಧಾನಮಂತ್ರಿಗಳು ಮೋದಿಯವರು ಅಮಿತ್ ಶಾ ನಡ್ಡಾ ಇವರು ಮೂರು ಮಂದಿ ನಮ್ಮ ಟಾಪ್ ತ್ರೀ ಲೀಡರ್ಸು. ಅವ್ರೇನು ಹೇಳ್ಯಾರ ಅವರೆಲ್ಲ ವಿಚಾರ ಮಾಡಿ ಸರಿಯಾದ ನಿರ್ಣಯ ತೊಗೊಂಡು ಹೇಳಿರ್ತಾರೆ. ಅದನ್ನು ನಾವು ಸ್ವಾಗತ ಮಾಡ್ತೀವಿ. ಇವತ್ತು ಅವರು ಮುಖ್ಯಮಂತ್ರಿ ಅದಾರ ಬೊಮ್ಮಾಯಿಯವರು ಅಂದ್ರೆ ಅವ್ರ ನೇತೃತ್ವದಲ್ಲಿ ಹೋಗಬೇಕು ಅನ್ನೋದು ಸಹಜವಾದಂಥ ಪಕ್ಷದ ಒಂದು ನಿಯಮ ಇದೆ. ನಿಯಮ ಅಂದ್ರೆ ಏನು, ಅದನ್ನು ಲಿಖಿತ ನಿಯಮ ಇಲ್ಲ, ಒಂದು ಸಂಪ್ರದಾಯ. ಯಾಕಂದರೆ ಯಾರು ಎಂ ಪಿ ಮುಖ್ಯಮಂತ್ರಿ ಇರ್ತಾರೆ ಅವ್ರ ನೇತೃತ್ವ ಅನ್ನೋದು ಸಹಜ ಇದೆ, ಅದನ್ನು ಹೇಳಿದ್ದಾರೆ ಅಷ್ಟೇ. ಅಮಿತ್ ಶಾ ಅವರ ಹೇಳಿಕೆಗೆ ಈಶ್ವರಪ್ಪ ಇರ್ಬೋದು ಅಂದರೆ ಒಬ್ಬರು ಸಾಮೂಹಿಕ ನಾಯಕತ್ವ ಅಂತ ಹೇಳಿದ್ರು, ಇನ್ನೊಬ್ಬರು ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ರು. ಎಲ್ಲೋ ಒಂದು ಕಡೆ ಬೊಮ್ಮಾಯಿಯವರ ನೇತೃತ್ವ ಅಂತ ಹೇಳಿದ್ದಕ್ಕೆ ಅಪಸ್ವರ ಉಂಟಾಗ್ತಾ ಇದೆ. ಇಲ್ಲ, ಸಾಮೂಹಿಕ ನಾಯಕತ್ವ ಇದ್ದೇ ಇರ್ತದೆ, ಅದು ಎರಡು ಪ್ರಶ್ನೆ ಇಲ್ಲ. ಹೆಂಗಂದ್ರೆ ಬೊಮ್ಮಾಯಿಯವರು ರಾಜ್ಯ ಅಧ್ಯಕ್ಷರು ಮತ್ತು ರಾಜ್ಯದ ನಾಯಕರೆಲ್ಲರೂ ಕೂಡ ಸಾಮೂಹಿಕವಾಗಿ ನೀವು ಚುನಾವಣೆ ಎದುರಿಸ್ತೀವಿ. ಆದರೆ ಬೊಮ್ಮಾಯಿಯವರ ನೇತೃತ್ವದಲ್ಲಿ ಚುನಾವಣೆಯ ತಂದ್ರ ಅರ್ಥ ಅಲ್ಲಿವರೆಗೆ ಮುಖ್ಯಮಂತ್ರಿಗಳು ಅವ್ರು ಇರ್ತಾರನ್ನುವಂಥ ಅರ್ಥದಲ್ಲಿ ಹೇಳಿರ್ಬೋದು. ಅದಕ್ಕೆ ಯಾಕೆ ನಾವು ಗೊಂದಲ ಮಾಡ್ಕೋಬೇಕು? ಬೊಮ್ಮಾಯಿಯವರಿಗೆ ಮನೆಮನೆ ಆಗಿದ್ದಾರೆ, ಅವರಿಗೆ ಅವಕಾಶ ಕೊಡಬೇಕು. ಅವರು ಇನ್ನೂ ಆಡಳಿತದಲ್ಲಿ ಈಗ ನೋಡಿ ಗಣಪತಿ ಕೂಡಿಸಲ ಕೊಡೋದೇ ಇಲ್ಲ ಅಂತ ಹೇಳ್ತಿದ್ರು. ಈಗ ಕೊಡ್ತೀವಿ, ಐದು ದಿವಸ ಹತ್ತು ಬಂದಿದ್ದಾರೆ. ಇನ್ನೂ ನಮ್ಮದು ಆಗ್ರಹ ಇದೆ, ಅದು ಏಳು ದಿವಸ ಮಾಡಿ ಮೆರವಣಿಗೆ ಅವಕಾಶ ಕೊಟ್ಬಿಟ್ರೆ, ಒಂದು ವಾರ್ಡಿಗೆ ಒಂದನ್ನು ತೆಗೆದುಬಿಟ್ರೆ ಹೆಚ್ಚು ಸಂತೋಷ ಆಗ್ತದೆ. ಇಲ್ಲಾಂದರೆ ಹಿಂದೂಗಳ ಮೇಲೆ ಈ ರೀತಿ ಒಂದು ರೀತಿ ತಗಲಕ್ಕದಾರ್ವ ಏನು, ಈಗ ತಾಲಿಬಾನ್ ಸರ್ಕಾರ ನಂಗೆ ಮಾಡಿದ್ರೆ ಅದನ್ನು ಒಪ್ಪುವುದಿಲ್ಲ ಹಿಂದೂಗಳು. ಇಲ್ಲ, ಈಗ ಕೆಲವೊಂದು ಕಡೆಯಿಂದ ಮತಾಂಧ ಶಕ್ತಿಗಳು ಕೆಲವೊಂದು ಏನದ AIMIM ಅದು ಅಲ್ಲಿ ಪೂರ್ತಿ ಒಂದೇ ಕಮ್ಯುನಿಟಿ ಅವರು ಇರೋದ್ರಿಂದ ಅಲ್ಲಿ ಗೆದ್ದಿರ್ತಾರೆ. ಈ ಮಹಾರಾಷ್ಟ್ರ ಏಕೀಕರಣ ಕೆಲವೊಂದು ಭಾಗ ಮರಾಠಿಗರು ಹೆಚ್ಚಿದ್ದಲ್ಲಿ ಅವ್ರು ಗೆದ್ದಿರ್ಬೋದು. ಆದರೆ ಒಟ್ಟಾರೆ ರಿಸಲ್ಟು MES ಭಾಳ ಕುಸಿತಾಗಿದೆ. ಮತ್ತು ವಿಧಾನಸಭೆಯಲ್ಲಿ ಅವರು ಐದು, ನಾನು 94 MLA ಇದ್ದಾಗ 5 ಮಂದಿ ಶಾಸಕರಿದ್ರು, ಈಗ 8 ಮಂದಿ ಇದ್ದಾರೆ MES, ಒಬ್ಬರೂ ಇಲ್ಲ. ಕಾರಣ ಏನಂದ್ರೆ ಅವ್ರ ಬಳಿನೂ ಮರಾಠ ಸಮುದಾಯದಲ್ಲಿ ದೇಶಭಕ್ತಿ, ಅವ್ರ ಹಿಂದುತ್ವ, ಆ ಹಿನ್ನೆಲೆಯಿಂದ ಬಂದಂಥದ್ದು. ಸ್ಥಳೀಯ ಚುನಾವಣೆಯಲ್ಲಿ MES ಸಪೋರ್ಟ್ ಮಾಡಿರ್ತಾರೆ ಕೆಲವೊಂದು ಕಡೆ, ಆದರೆ ದೇಶದ ವಿಚಾರ ಬಂದಾಗ ಅವರು ಬೆಂಬಲ BJPಗೆ ಕೊಟ್ಕೋತ ಬಂದಿದ್ದಾರೆ. ತಿರುಪತಿ ವಾಸನ ವೆಂಕಟರಮಣನ ಅನುಗ್ರಹ ಪಡೆದ. ಓಂ ಶ್ರೀ ರಾಘವೇಂದ್ರ ಸ್ವಾಮಿ ಜ್ಯೋತಿಷಾಲಯ. ಸಿದ್ಧಾಂತ ಧ್ಯಾನ ಪ್ರವಾಹ ಪೊಗಳುವೆ ನಿಮ್ಮ ವಂಶ ಪರಂಪರೆಯ ಜ್ಯೋತಿಷ್ಯರು, ಭಾಗ್ಯವಂತಿ ದೇವಿ ಆರಾಧಕರು. ವಾಸನ ವೆಂಕಟರಮಣನ ಅನುಗ್ರಹ. ವಾಕ್ಸಿದ್ಧಿ ಯಂತ್ರ ಸಿದ್ಧಿಯಿಂದ ಪ್ರಖ್ಯಾತಿ ಪಡೆದ ಜ್ಯೋತಿಷ್ಯರು ಪಂಡಿತ್ PM ಭಟ್ ಗುರುಜಿ. ಧ್ಯಾನ ಪ್ರವಾಹ ವಿಜಯಪುರ ಮಹಾನಗರದಲ್ಲಿ ಕಾಯಂ ಆಗಿ ನೆಲೆಸಿದ್ದಾರೆ. ಇವರು ಜ್ಯೋತಿಷ್ಯ ಶಾಸ್ತ್ರ, ಅಷ್ಟಮಂಗಳ ಪ್ರಶ್ನೆ, ಅಂಜನಾ ಶಾಸ್ತ್ರ, ಮುಖಲಕ್ಷಣ, ಹಸ್ತರೇಖೆ, ಜಾತಕದ ಆಧಾರಿತವಾಗಿ ನಿಮ್ಮ ಜೀವನದ ಸಂಪೂರ್ಣ ಭವಿಷ್ಯವನ್ನು ನಿಖರವಾಗಿ ಹೇಳುತ್ತಾರೆ. ನಿಮ್ಮ ಸಮಸ್ಯೆಗಳಾದ ವಿದ್ಯೆಯೋಗ, ಉದ್ಯೋಗ, ವಿವಾಹ ಯೋಗ, ಸಂತಾನ ಭಾಗ್ಯ, ಅನಾರೋಗ್ಯ, ಮನೆ ಕಟ್ಟುವ ಬಗ್ಗೆ, ಪ್ರೇಮ ವಿಚಾರ, ದಾಂಪತ್ಯ ತೊಂದರೆ, ಕೋರ್ಟ್ ಕೇಸ್, ಶತ್ರು ಕಾಟ, ಸಾಲ ಬಾಧೆ, ರಾಜಕೀಯ, ವಾಹನ ಯೋಗ, ಭೂಮಿ ವಿಚಾರ, ಮನೆಯಲ್ಲಿ ಅಶಾಂತಿ, ಅನುಗ್ರಹ, ಕುಜದೋಷ, ಸಾಡೆ ಸಾತಿ, ಗ್ರಹದೋಷದಂತಹ ಸಮಸ್ಯೆಗಳಿಗೆ ಜ್ಯೋತಿಷ್ಯ ಶಾಸ್ತ್ರದ ಆಧಾರಿತವಾಗಿ ಪರಿಶೋಧಿಸಿ ಸೂಕ್ತವಾದ ಪರಿಹಾರ ಮಾಡುತ್ತಾರೆ. ವಿಶೇಷ ಸೂಚನೆ: ಧನವಶ, ಜನವಶ, ಶತ್ರುನಾಶ, ಶಾಂತೀಕರಣ, ಸ್ತಂಭನ, ದಿಗ್ಬಂಧನ,
ಉಚ್ಚಾರಣೆ ಮಾಟಮಂತ್ರ ದುಷ್ಟಶಕ್ತಿ ದುಃಖ ಧನ ದಾರಿದ್ರ್ಯದಂತಹ ಇನ್ನೂ ನಿಮ್ಮ ಸಮಸ್ಯೆಗಳೇನೇ ಇದ್ದರೂ ಚಿಂತೆ ಮಾಡಬೇಡಿ. ಕೊಳ್ಳೆಗಾಲದ ಪದ್ಧತಿಯಿಂದ ಅಥರ್ವರ್ಣ ವೇದದ ಸರ್ವ ಮಾಂತ್ರಿಕ ತಾಂತ್ರಿಕ ಶಕ್ತಿಯ ಆದಿದೇವತೆ ಶ್ರೀ ಸಿಂಹಮುಖಿ ಪ್ರತ್ಯಂಗೀರಾದೇವಿ ಹಾಗೂ ಬ್ರಹ್ಮತಂತ್ರ ಭದ್ರಕಾಳಿಯ ಅಭಿಷ್ಟ ಸಿದ್ಧಿಯ ಮಹೋನ್ನತ ಪೂಜಾ ಶಕ್ತಿಯಿಂದ ಸಮಸ್ಯೆ ಏನೇ ಇರಲಿ, ಎಷ್ಟೇ ಕಠಿಣವಾಗಿರಲಿ, ನಿಮ್ಮ ಸರ್ವ ಸಮಸ್ಯೆಗಳಿಗೆ ಕೇವಲ 11 ದಿನಗಳಲ್ಲಿ 100ಕ್ಕೆ 100ರಷ್ಟು ಶಾಶ್ವತ ಪರಿಹಾರ ಶತಸಿದ್ಧ. ನುಡಿದಂತೆ ನಡೆಯುವರು, ಅಲ್ಲಿ ಇಲ್ಲಿ ಸುತ್ತಾಡಿ ನಿಮಗೆ ಪರಿಹಾರ ಸಿಗದೇ ಇದ್ದರೆ ಇವರನ್ನೊಮ್ಮೆ ಭೇಟಿ ಕೊಡಿ. ಕಾಯಂ ವಿಳಾಸ ಹೋಟೆಲ್ ಟೂರಿಸ್ಟ್ ಲಾಡ್ಜ್, ರೂಮ್ ನಂಬರ್ 117, MG ರೋಡ್, ವಿಜಯಪುರ. ಭೇಟಿಯ ಸಮಯ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ. ಮೊಬೈಲ್ ಸಂಖ್ಯೆ 9880603435. ರಾಘವೇಂದ್ರ ಪ್ರಭುವೇ. ನಿರಂತರ ಸುದ್ದಿಗೆ ಸಬ್ಸ್ಕ್ರೈಬ್ ಮಾಡಿ FM News ಕನ್ನಡ ಹಾಗೂ ಬೆಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ ಖಚಿತಪಡಿಸಿಕೊಳ್ಳಿ. ಧನ್ಯವಾದಗಳು.